ನನ್ನ ಧರ್ಮ ದೊಡ್ಡದು, ಆ ಧರ್ಮ ದೊಡ್ಡದು, ನಮ್ಮ ಧರ್ಮಕ್ಕೆ ಬನ್ನಿ, ಈ ಧರ್ಮಕ್ಕೆ ಬನ್ನಿ, ಶ್ರೇಷ್ಠ ಅನ್ನೋದಿದೆಯಲ್ಲ. ಪ್ರಿಯ ವೀಕ್ಷಕರೇ, ಈ ವಾಹಿನಿಯಲ್ಲಿ ಪ್ರಸಾರವಾಗುವ ವಿಡಿಯೋಗಳು ಯಾವುದೇ ಧರ್ಮ ಜಾತಿ ವ್ಯಕ್ತಿಯನ್ನು ಪ್ರತಿನಿಧಿಸುವುದಿಲ್ಲ ಹಾಗೂ ಯಾವುದೇ ಧರ್ಮ ಜಾತಿಯ ವಿರುದ್ಧವೂ ಅಲ್ಲ. ಈ ವಾಹಿನಿಯ ವಿಡಿಯೋ ಮೂಲಕ ಯಾವುದೇ ವೈಯಕ್ತಿಕ ನಂಬಿಕೆ ಹಾಗೂ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶವಿರುವುದಿಲ್ಲ. ಒಂದು ವೇಳೆ ಮೇಲ್ಕಂಡ ಯಾವುದೇ ವಿಚಾರಕ್ಕೆ ಧಕ್ಕೆ ಬಂದಲ್ಲಿ ಅದು ನಮ್ಮ ಉದ್ದೇಶವೂ ಅಲ್ಲ, ನಾವು ಜವಾಬ್ದಾರರೂ ಅಲ್ಲ. ಈ ವಿಡಿಯೋಗಳ ನಿಜವಾದ ಉದ್ದೇಶ ಸಮಾಜದಲ್ಲಿನ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ದೇವರು ಹಾಗೂ ಧರ್ಮದ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಮೋಸ ಮಾಡುವ ವ್ಯಕ್ತಿಗಳ ನಿಜ ಸ್ವರೂಪವನ್ನು ಬಯಲಿಗೆಳೆಯುವುದಷ್ಟೇ. ನಮಸ್ಕಾರ. ಕುಲ ಕುಲ ಕುಲವೆಂದು ಒಡೆದಾಡದಿರು ಕಂಡ್ಯ, ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ, ಕೆಸರಳು ತಾವರೆ ಪುಟ್ಟಲು ಅದ ತಂದು ಬಿಸಜನಾಭನಿಗರ್ಪಿಸಲಿಲ್ಲವೆ, ಹಸುವಿನ ಮಾಂಸದೋಳುತ್ಪತ್ತಿ ಕ್ಷೀರವು ವಸುದೆಯೊಳಗೆ ಭೂಸುರಣಲಿಲ್ಲವೆ. ಎಂಥ ಮಾತಿದೆ ದಾಸತ್ವ. ಹುಟ್ಟುವಾಗ ಮಾನವನಾಗಿ ಹುಟ್ಟುತ್ತೀವಿ, ಹುಟ್ಟಿದ ಮೇಲೆ ಬೆಳೀತಾ ಬೆಳೀತಾ ಜಾತಿ ಧರ್ಮ ವರ್ಣಗಳನ್ನು ವಿಂಗಡಿಸ್ತಾ ಹೋಗ್ತೀವಿ. ಆದರೆ ನನ್ನ ಧರ್ಮ ದೊಡ್ಡದು, ಆ ಧರ್ಮ ದೊಡ್ಡದು, ನಮ್ಮ ಧರ್ಮಕ್ಕೆ ಬನ್ನಿ, ಈ ಧರ್ಮಕ್ಕೆ ಬನ್ನಿ, ಶ್ರೇಷ್ಠ ಅನ್ನೋದಿದೆಯಲ್ಲ, ಎಲ್ಲ ಧರ್ಮಗಳಿಗಿಂತ ಅತಿಶ್ರೇಷ್ಠವಾದದ್ದು ಮಾನವ ಧರ್ಮ. ಆದರೆ ಕೆಲವರು ತಮ್ಮ ಧರ್ಮಕ್ಕೆ ಬನ್ನಿ ಅಂತ ಹೇಳಿ ಕೇವಲ ಅವರನ್ನು ತನ್ನ ಕಡೆ ಕೇಳಲಿಕ್ಕೆ ಅನೇಕ ತಂತ್ರಗಳನ್ನು ಮಾಡ್ತಾರೆ. ಕೆಲವರೆಲ್ಲ ಕುಣಿತಾ ಹೋಗ್ತಾ ಇರ್ತಾರೆ, ಅಲುಲುಯ್ಯ 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 ಅಂತ ಹೇಳ್ತಾ ಇದ್ದಾಗೆ, ಆ ಜನ ಪ್ರೇಯರ್ ಮಾಡ್ತಾ ಇದ್ದಾಗೆ ಉನ್ಮಾದದ ಸ್ಥಿತಿಗೆ ಹೋಗಿ ತಮ್ಮ ಮೈ ಮೇಲೆ ಏನಾಗ್ತಾ ಇದೆ, ನಾವು ಹೇಗೆ ವರ್ತಿಸ್ತೀವಿ ಅಂತ ಗೊತ್ತಿಲ್ಲದಂಗೆ ಒದ್ದಾಡ್ತಾರೆ, ಕಿಚ್ಚಾಡ್ತಾರೆ. ಆಗ ಒಂದು ಸ್ವಲ್ಪ ಹೊತ್ತಾದ ಮೇಲೆ ನಮಗೇನೂ ಆಗಿಲ್ಲ, ಬಿಡುಗಡೆ ಹೊಂದಿದ್ದೀನಿ ಅಂತಾರೆ. ಇಲ್ಲಿ ಆ ರೀತಿ ಅಷ್ಟು ಜನಗಳ ಮುಂದೆ ದೇವರನ್ನು ಅಥವಾ ಅಲುಲುಯ್ಯವನ್ನು ನಾವು ಜ್ಞಾಪಿಸ್ಕೊಳ್ತಾ ಇದ್ದಾಗ ಬಾಡಿ ಲ್ಯಾಂಗ್ವೇಜ್ ಯಾಕೆ ಚೇಂಜ್ ಆಗುತ್ತೆ, ಆ ಸ್ಥಿತಿಗೆ ಹೋಗಲಿಕ್ಕೆ ಕಾರಣ ಏನು? ಇದನ್ನೇ ನಾವು ಮಾಸ್ ಇಸ್ಟೀರಿಯಾ ಅಂತ ಕರಿತೀವಿ. ಅವರಲ್ಲಿ ಸ್ವಲ್ಪ ಮನಸ್ಸಿಗೆ ಶಾಂತಿಗೋಸ್ಕರ ನೆಮ್ಮದಿಗಾಗಿ ನಾವು ದಿನ ಬೆಳಗ್ಗೆ ಆದರೆ ನಮ್ಮ ದೇವರುಗಳನ್ನು, ನಮ್ಮ ಧರ್ಮವನ್ನು, ನಮ್ಮ ಭಜನೆಯನ್ನು ಅಥವಾ ಪ್ರಾರ್ಥನೆಯನ್ನು, ನಮಾಜನ್ನು ನಾವು ಮಾಡ್ತಾ ಹೋಗ್ತೀವಿ. ಅವರವ್ರ ಧರ್ಮದಲ್ಲಿದೆ ಅದು, ಅವರವರ ಧರ್ಮದ ಸಂಸ್ಕೃತಿ ಅವರಿಗೆ ಬಿಟ್ಟಿದ್ದು. ಆದರೆ ಆ ಧರ್ಮದಲ್ಲಿ ಏನೂ ಇಲ್ಲ, ಈ ಧರ್ಮಕ್ಕೆ ಬನ್ನಿ, ಇಲ್ಲಿ ಶ್ರೇಷ್ಠತೆ ಇದೆ ಅಂತ ಹೇಳಿ ಕರ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ವಿಕೃತ ಮನಸ್ಸಿನವ್ರು ಮಾಡುವಂಥ ಕ್ರಿಯೆ, ಸ್ವಾರ್ಥದ ಮನಸ್ಸಿನವರು ಮಾಡುವಂಥ ಕ್ರಿಯೆ. ಮನಸ್ಸಿಗೊಂದಿಷ್ಟು ನೋವಾದಾಗ ಅಲ್ಲೇನೋ ಹೋಗಿ ಪ್ರೇಯರ್ ಮಾಡ್ತಾ ಇದ್ದಾಗೆ ಇವರು ಹಿಂದುಗಡೆಯಿಂದ ಒಂದು ರೀತಿಯ ಪ್ರೇರಣೆಗೆ, ಪ್ರಚೋದನೆಗೆ, ಅಂದರೆ ದುರ್ಬಲ ಮನಸ್ಸಿಗೆ ಒಂದು ರೀತಿಯ ಪ್ರಚೋದನೆಗುಂಟಾಗುವಂತಹ ಮಾತುಗಳನ್ನು ಅಥವಾ ಮ್ಯೂಸಿಕ್ಕನ್ನು ಅಥವಾ ವಾಣಿಗಳನ್ನು ಕೊಡ್ತಾ ಇದ್ದಾಗ ಅವರು ಇದ್ದಕ್ಕಿದ್ದಂಗೆ ಅವರು ಕುಣಿತಾ ಹೋಗ್ತಾರೆ, ಆಮೇಲೆ ಸಿಕ್ಕಾಬಿಟ್ಟು ಒದ್ದಾಡ್ತಾ ಹೋಗ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಸ್ನೇಹಿತರೆ, ನಿಮ್ಮ ಮನಸ್ಸು ಇನ್ನೊಂದು ಧರ್ಮಕ್ಕೋದ್ರೆ ಹಗುರಾಗುತ್ತೆ ಅನ್ನೋದು ಶುದ್ಧ ತಪ್ಪು. ನನ್ನ ಧರ್ಮದಲ್ಲೇ ನನಗಿಷ್ಟು ಆಗೋ ಹಾಗೆ, ಮನಸ್ಸಿಗೆ ಇಷ್ಟ ಆಗೋ ಹಾಗೆ ವರ್ತಿಸಿಕೊಂಡ್ರೆ, ಆಯಾಯ ಧರ್ಮದಲ್ಲಿ ಆಯಾಯ ಮನಸ್ಸಿಗೆ ಸಮಾಧಾನವನ್ನು ನೆಮ್ಮದಿಯನ್ನು ಕೊಡುವಂತಹ ಅನೇಕ ಕ್ರಿಯೆಗಳಿವೆ, ಅನೇಕ ಕೈಂಕರ್ಯಗಳಿವೆ, ಅನೇಕ ವಿಧಾನಗಳಿವೆ. ಈ ವಿಧಾನಕ್ಕೆ ನೀವು ಒಳಪಟ್ಟಾಗ, ಸಕ್ರಿಯವಾಗಿ ಒಳಗೊಂಡು ಮಾಡಿಕೊಂಡಾಗ ನಮ್ಮ ಧರ್ಮದಲ್ಲೇ ನಮಗೆ ಸಮಾಧಾನ ಸಿಗುತ್ತೆ. ಇನ್ನೊಂದು ಧರ್ಮಕ್ಕೋಗಿ ಸಮಾಧಾನ ತಗೊಳ್ತೀನಿ ಅಂತ ಅಂತದಿದೆಯಲ್ಲ, ಆ ಆಮಿಷಗಳಿಗೆ ಬಲಿಯಾಗದ ಹಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ.
ಮತ್ತು ಆ ಧರ್ಮದವರು ಈ ದುರ್ಬಲ ಮನಸ್ಸಿನವರನ್ನ ಒಳ ಹಾಕೊಂಡು ಎನ್ಕ್ಯಾಶ್ ಮಾಡ್ಕೊಂಡು ನನ್ನ ಧರ್ಮಕ್ಕೆ ಬನ್ನಿ ಅಂತ ಹೇಳೋದಿದೆಯಲ್ಲ ಇದು ಕೂಡ ಒಂದು ರೀತಿಯ ಧರ್ಮದ ಭಯೋತ್ಪಾದನೆ ಅಂತ ಹೇಳಿ ಕರೀತೀವಿ ಇಲ್ಲಿ ಉಂಟಾಗ್ತಾ ಇರೋದು ಆ ಧರ್ಮಕ್ಕಿಂತ ನಮ್ಮ ಧರ್ಮ ಶ್ರೇಷ್ಠ ಅಂತ ಹೇಳಿ ಮಾಸ್ ಇಸ್ಟೀರಿಯಾಕ್ಕೆ ಒಳಗಾಗುವಂತೆ ಮಾಡಿ ಆಗ ಟೆಂಪ್ರರಿ ಬೇಸಿಸಲ್ಲಿ ಒಂದಿಷ್ಟು ಅಗರ ಕೊಟ್ಟು ತನ್ನ ಒಳಗಡೆ ತೋಳ ತೆಕ್ಕೆಗೆ ಎಳ್ಕೊಳ್ಳುವಂತಹ ಈ ಕ್ರಿಯೆಯನ್ನು ಯಾವುದೇ ಧರ್ಮದವರು ಮಾಡಬಾರ್ದು ಧರ್ಮ ಧರ್ಮಕ್ಕಿಂತ ಮನಸ್ಸು ಶ್ರೇಷ್ಠ ಆ ಮನಸ್ಸು ದುರ್ಬಲ ಆಗೋದಕ್ಕಿಂತ ಪ್ರಬಲ ಆಗಬೇಕಾಗತ್ತೆ ಆ ಪ್ರಬಲ ಆಗಲಿಕ್ಕೆ ತಮ್ಮ ಧರ್ಮದಲ್ಲೇ ವಿಧಾನಗಳಿವೆಯಲ್ಲ ಅವನ್ನು ಸರಿಯಾದ ರೀತಿಯಲ್ಲಿ ನಡ್ಕೊಂಡ್ರೆ ಮನಸ್ಸಿಗೆ ಸಮಾಧಾನ ಕೊಡುವ ಹಾಗೆ ನಡ್ಕೊಂಡ್ರೆ ನಮ್ಮಲ್ಲೇ ಸಿಗುತ್ತೆ ಎಲ್ಲಿ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ನಿನ್ನೊಳಗಡೆ ಇದ್ದಾನೆ ದೇವರು ನಿನ್ನೊಳಗಡೆನೇ ಇದೆ ಧರ್ಮ ನಿನ್ನ ಕಾಯಕದಲ್ಲಿದೆ ಧರ್ಮ ಆ ಧರ್ಮವನ್ನು ಎಲ್ಲೋ ಹುಡುಕೊಂಡು ಹೋಗಬೇಡಿ ನಮ್ಮಲ್ಲೇ ಹುಡುಕೋಣ ನಮ್ಮ ಮನಸ್ಸನ್ನು ಸಮಾಧಾನಗೊಳಿಸ್ಕೊಳ್ಳೋಣ ಪ್ರತಿನಿತ್ಯ ಒಂದಿಷ್ಟು ಸಂಸ್ಕೃತಿ ಒಂದಿಷ್ಟು ಪ್ರಾರ್ಥನೆ ಒಂದಿಷ್ಟು ಒಳ್ಳೆಯ ಮಾತುಗಳು ಒಂದಿಷ್ಟು ಪ್ರಾಣಾಯಾಮ ಇವುಗಳನ್ನ ಮಾಡ್ತಾ ಹೋದರೆ ಮನಸ್ಸು ನಮ್ಮ ದಾರಿಗೆ ಬರುತ್ತೆ ನೋಡಿ ಮಾತನ್ನು ಆಡಿದ ಮೇಲೆ ಆ ಮಾತು ನಮ್ಮನ್ನು ಆಳುತ್ತೆ ಮಾತು ಆಡೋದಕ್ಕಿಂತ ಮುಂಚೆ ಆ ಮಾತನ್ನು ನಾವು ಆಳ್ತೀವಿ ಅದಕ್ಕೆ ದುರ್ಬಲ ಆಗೋದಕ್ಕಿಂತ ಮುಂಚೆ ನಾವು ಪ್ರಬಲವಾಗಿ ಮನಸ್ಸನ್ನು ಇಟ್ಕೊಳ್ಬೇಕಾಗತ್ತೆ ಆ ಪ್ರಬಲವಾಗಿರುವಂತಹ ಮನಸ್ಸನ್ನು ಏನಾದರೂ ಒಂದಿಷ್ಟು ನಾವು ದುರ್ಬಲ ಕೊಟ್ಟರೆ ಲೇಜಿನೇ ಸೋಮಾರಿತನ ಆಗುತ್ತೆ ಸೋಮಾರಿತನ ಕೊಟ್ಟಾಗ ಯಾವ್ಯಾವುದೋ ರೀತಿಯ ಕಾರಣಗಳನ್ನು ಹುಡುಕೊಳ್ತಾ ಹೋಗುತ್ತೆ ಅಲ್ಲೂ ಕೂಡ ಬಲಿ ಆಗ್ತಾ ಹೋಗ್ತಾ ಇರುತ್ತೆ ಇಂಥ ಮನಸ್ಸನ್ನೇ ಅವರು ಕಾಯ್ತಾ ಇರ್ತಾರೆ ಇಂಥವ್ರನ್ನೇ ಅಟ್ಯಾಕ್ ಮಾಡ್ಕೊಳ್ತಾರೆ ತನ್ನೊಡಗಳೇ ಇಟ್ಕೋತಾರೆ ಟೇಕ್ ಕೇರ್ ಈ ವಿಡಿಯೋಗಳು ಮನೋರಂಜನೆಗೋಸ್ಕರ ಅಲ್ಲ ಜನಜಾಗೃತಿಗಾಗಿ ಈ ವಿಡಿಯೋಗಳಿಂದ ಎಷ್ಟೋ ಜನರು ಜೀವ ಉಳಿಸ್ಕೊಂಡಿದ್ದಾರೆ ಎಷ್ಟೋ ಮೋಸಗಾರರ ಬಣ್ಣ ಬಯಲಾಗಿದೆ ನನ್ನ ಇಡೀ ಪ್ರಾಣವನ್ನು ಒತ್ತೆ ಇಟ್ಟು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ನೀವು ಮಾಡಬೇಕಾದ ಇಷ್ಟೇ ಈ ವಿಡಿಯೋಗಳನ್ನು ನೀವು ನೋಡಿದ್ದಲ್ಲದೆ ಮನೆ ಮನಗಳಿಗೆ ಹಳ್ಳಿಗಳಿಗೆ ಕಳಿಸ್ಕೊಡ್ಬೇಕಾಗಿದೆ ನನ್ನ ಹೋರಾಟದೊಂದಿಗೆ ನೀವು ಕೈ ಜೋಡಿಸಿ ನಮಸ್ಕಾರ